ಹಲೋ ಸ್ನೇಹಿತರೆ, ಪರ್ಫೆಕ್ಟ್ ಚಾನೆಲ್ಗೆ ಸ್ವಾಗತ. ಕೊರೋನಾ ರೂಪಾಂತರ ಇಟಾ ವೈರಸ್ ರಾಜ್ಯಕ್ಕೆ ಶತ್ರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕೊರೋನಾ ರೂಪಾಂತರಿ ವೈರಸ್ ಇಟಾ ಪ್ರಕರಣ ಪತ್ತೆಯಾಗಿದೆ. 4 ತಿಂಗಳ ಹಿಂದೆ ಕತಾರ್ನಿಂದ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ ಮೂಡಬಿದಿರೆ ಮೂಲದ ವ್ಯಕ್ತಿಯನ್ನು ತಪಾಸಣೆ ನಡೆಸಿದಾಗ ಕೊರೋನಾ ಪಾಸಿಟಿವ್ ದೃಢಪಟ್ಟಿತ್ತು. ವ್ಯಕ್ತಿಯ ಸಂಪರ್ಕದಲ್ಲಿದ್ದ 150 ಜನರನ್ನು 4 ತಿಂಗಳ ಹಿಂದೆಯೇ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಎಲ್ಲರೂ ನೆಗೆಟಿವ್ ವರದಿ ಬಂದಿದೆ. ಅವರೆಲ್ಲರೂ ಈಗಲೂ ಆರೋಗ್ಯವಾಗಿದ್ದಾರೆ. ಸೋಂಕಿತ ವ್ಯಕ್ತಿ ಚಿಕಿತ್ಸೆ ಪಡೆದು ಕತಾರ್ಗೆ ಮರಳಿದ್ದಾರೆ. ಇದರ ನಡುವೆ ವಿಶ್ವ ಆರೋಗ್ಯ ಸಂಸ್ಥೆ ರೂಪಾಂತರಿ ವೈರಸ್ 44 ದೇಶದಲ್ಲಿ ಪತ್ತೆಯಾಗಿದೆ ಎಂದು ಹೇಳಿದೆ. ಈ ವಿಷಯ ನಿಮಗೆ ಮೊದಲೇ ಹಿಡಿದು ಗೊತ್ತಿಲ್ಲ ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ದಿನದ ಹಿಂದೆ ನಾ ವಿಡಿಯೋ ಬಿಟ್ಟಿಲ್ಲ, ಅದ ಕಾರಣ ಕ್ಷಮಿಸಿ. ಹೆಚ್ಚೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.